ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ನೀಟ್ ವಿದ್ಯಾರ್ಥಿಗಳು, ಅದೇ ರೀತಿ MBBS ಆಕಾಂಕ್ಷಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಇನ್ನು 5 ಹೊಸ ವೈದ್ಯಕೀಯ ಕಾಲೇಜುಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅವರು ಸಭೆ ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಗುಡ್ ನ್ಯೂಸ್, ಒಳ್ಳೆಯ ವಿಷಯ. ಸಾಕಷ್ಟು ಇನ್ನೂ ಹೆಚ್ಚು ಮೆಡಿಕಲ್ ಕಾಲೇಜುಗಳನ್ನ ಮಾಡಬೇಕು. ಕಾಂಪಿಟೇಷನ್ ಲೆವೆಲ್ ಕೂಡ ಜಾಸ್ತಿ ಇದೆ, ಸ್ಕೋಪ್ ಕೂಡ ಇದೆ. ಇವರು ಜಿಲ್ಲೆ ಜಿಲ್ಲೆಗೆ, ತಾಲೂಕು ತಾಲೂಕಿಗೆ ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಮಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿತಾ ಇದಾವೆ, ಫಿಲ್ ಆಗ್ತಾ ಇಲ್ಲ. ಡಿಮ್ಯಾಂಡ್ ಕೂಡ ಇಲ್ಲ, ಫಿಲ್ ಆಗಲ್ಲ. ಓಕೆ, ಏನೋ ಓದ್ತಾರೆ, ಜಾಬ್ ಕೂಡ ಇಲ್ಲ, ಆಪರ್ಚುನಿಟಿ ಕೂಡ ಇಲ್ಲ. ಬಟ್ MBBS ಹಂಗಲ್ಲ, ಸದ್ಯದ ಮಟ್ಟಿಗೆ ಎವರ್ ಗ್ರೀನ್ ಕೋರ್ಸ್ ಆಗಿದೆ. ಎವರ್ ಗ್ರೀನ್ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋ ಹಾಗೆ. ಈ ಮುಂದೆ ಫ್ಯೂಚರ್ ಅಲ್ಲಿ 20-30 ವರ್ಷ ಆದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ MBBS ಅಂದ್ಬಿಟ್ಟು ಎವರ್ ಗ್ರೀನ್ ಕೋರ್ಸ್ ಗಳಾಗಿರೋ ಕಾರಣ ವಿದ್ಯಾರ್ಥಿಗಳು ಆಸಕ್ತರಿದ್ದಾರೆ. ಸಾಕಷ್ಟು ಜನ ಸೀಟ್ ಗೋಸ್ಕರ ಕಾಯ್ತಾ ಇರ್ತಾರೆ, ಹಗಲು ರಾತ್ರಿ ಓದ್ತಾ ಇರ್ತಾರೆ, ಕೋಚಿಂಗ್ ಹೋಗ್ತಾ ಇರ್ತಾರೆ, ವರ್ಷಾನುಗಟ್ಟಲೆ ಸ್ಟಡಿ ಮಾಡ್ತಾ ಇರ್ತಾರೆ. ಹೊಸದಾಗಿ 5 ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಲು ಸರ್ಕಾರ ಉದ್ದೇಶ ಮಾಡಿದ್ದೆ. ಈ ನಿಟ್ಟಿನಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಇವರು ಮಾನ್ಯ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರ ವೈದ್ಯಕೀಯ ಶಿಕ್ಷಣ ಸಚಿವರು. ರಾಜ್ಯದಲ್ಲಿ ಸದ್ಯ 22 ವೈದ್ಯ ಕಾಲೇಜುಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ 22 ವೈದ್ಯಕೀಯ ಕಾಲೇಜುಗಳಿದ್ದಾವೆ. ಕನಕಪುರ ಮತ್ತು ರಾಮನಗರ ವೈದ್ಯ ಕಾಲೇಜು ಈ ವರ್ಷ ಪ್ರಾರಂಭವಾಗುವ ನಿರೀಕ್ಷೆ ಇದೆ. ಕನಕಪುರ ಮತ್ತು ರಾಮನಗರದ್ದು ಈ ವರ್ಷ ನಾವು ಶುರು ಮಾಡ್ತೀವಿ, ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಈಗ ಬಾಗಲಕೋಟೆ, ತುಮಕೂರು, ಕೋಲಾರ, ದಾವಣಗೆರೆ ಮತ್ತು ವಿಜಯಪುರದಲ್ಲಿ ಉದ್ದೇಶ ಮಾಡಿದ್ದೀವಿ. ಗ್ಯಾಪ್ ನೋಡ್ಕೊಳ್ಳಿ, ಬಾಗಲಕೋಟೆ, ತುಮಕೂರು, ಕೋಲಾರ, ದಾವಣಗೆರೆ, ವಿಜಯಪುರ ಇಷ್ಟು ಕಡೆ ನಾವು ಶುರು ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದೀವಿ. ಎಲ್ಲಾ ಜಿಲ್ಲೆಯಲ್ಲಿಯೂ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕು ಅಂತೇಳಿ ಉದ್ದೇಶ ಇದೆ. ಗುಡ್ ವಿಷಯ, ಎಲ್ಲಾ ಜಿಲ್ಲೆಯಲ್ಲಿ ಒಂದೊಂದು ವೈದ್ಯಕೀಯ ಕಾಲೇಜುಗಳಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತೀವಿ ಅಂತೇಳಿ ವೈದ್ಯಕೀಯ ಇಲಾಖೆ ಮೂಲಗಳು ಕೂಡ ತಿಳಿಸಿದ್ದಾವೆ. ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಲು ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸಂಬಂಧಿಸಿದ ಜಿಲ್ಲೆಯಲ್ಲಿ ಸ್ಥಳ ಆಯ್ಕೆಯಿಂದ ಹಿಡಿದು ಅನೇಕ ಕೆಲಸಗಳನ್ನು ಕೂಡ ನಾವು ಮಾಡ್ಕೋಬೇಕು. ಸಚಿವರು ಮೌಖಿಕವಾಗಿ ನಿರ್ದೇಶನ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಸ ವೈದ್ಯಕೀಯ ಕಾಲೇಜುಗಳಿಗೆ ಕಾಯಕಲ್ಪ ಕೊಡಲು ಮುಂದಾಗಿರುವ ಶರಣ ಪ್ರಕಾಶ್ ಪಾಟೀಲ್ ಅವರು ಹೆಚ್ಚುವರಿ ನೆರವು ಒದಗಿಸುವಂತೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದಾರೆ. ಹಲವು ವೈದ್ಯಕೀಯ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಆರ್ಥಿಕ ನೆರವು ಅಗತ್ಯವಿದೆ. ಆ ನಿಟ್ಟಿನಲ್ಲಿ ಈ ರೀತಿ ಅಮೌಂಟ್ ಕೊಟ್ಟಿದ್ದಾರೆ, ಸರ್ಕಾರ ದುಡ್ಡು ಇದ್ರೆ ಕೊಡ್ತಾರೆ. ಮೈಸೂರು, ಕೊಡಗು, ಚಿಕ್ಕಮಗಳೂರು, ಹಾಸನ, ಚಿಕ್ಕಮಗಳೂರು ಸೇರಿ 18 ಕಾಲೇಜುಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಯನ್ನು ನೋಡಿರ್ತಾರೆ. ರಾಮನಗರ ಮತ್ತು ಕನಕಪುರ ವೈದ್ಯ ಕಾಲೇಜುಗಳಿಗೆ ಅತ್ಯಗತ್ಯ ಇರುವ ಮೂಲ ಸೌಲಭ್ಯ ಕಲ್ಪಿಸಲು DC ಜೊತೆ ಚರ್ಚೆ ಮಾಡಿದ್ದಾರೆ ಎಂದು ಉನ್ನತ ಮೂಲಗಳು ತಿಳಿಸಿದ್ದಾವೆ. ಇಡೀ ರಾಜ್ಯದ ಬಗ್ಗೆ ಸಮಗ್ರವಾಗಿ ವರದಿ ಮಾಡಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರದ ಹತ್ರ ದುಡ್ಡು ಇಲ್ಲ, ದುಡ್ಡು ಕೊಟ್ರೆ ಒಳ್ಳೇದು, ಹೊಸದಾಗಿ ಕಾಲೇಜುಗಳನ್ನ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೇಯ್ನ್ ಆಗಿ ಯಾವೆಲ್ಲ ಜಿಲ್ಲೆಗಳು ಅಂತ ಹೇಳ್ತಾ ಇದ್ದಾರೆ ಅಂತ ನಿಮಗೆ ತಿಳಿಸ್ಕೊಟ್ಟೆ, ಮತ್ತೆ ಒಂದ್ಸಲ ನಿಮಗೆ ತಿಳಿಸ್ಕೊಡ್ತೇನೆ. ಬಾಗಲಕೋಟೆ, ತುಮಕೂರು, ಕೋಲಾರ, ದಾವಣಗೆರೆ ಮತ್ತೆ ವಿಜಯಪುರದಲ್ಲಿ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಲ್ಲ, 5 ಕನಕಪುರ ರಾಮನಗರ ಇದೆ, ಅದು ಕೂಡ ಶುರು ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಹೀಗಾಗಿ ಮೆಡಿಕಲ್ ಸೀಟು ವಿದ್ಯಾರ್ಥಿಗಳಿಗೆ, ಕಷ್ಟಪಡೋ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ಇವರು ಜಿಲ್ಲೆ ಜಿಲ್ಲೆಗೆ, ತಾಲೂಕು ತಾಲೂಕಿಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡೋ ಬದಲು ಈ ರೀತಿ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಸಾಕಷ್ಟು ಜನ ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಇದು ಇವತ್ತಿನ ಗುಡ್ ನ್ಯೂಸ್ ಎಲ್ಲ NEET ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.